ಮಾರ್ನಿಂಗ್ ಸ್ನೇಹಿತರೆ, ಮತ್ತೊಂದು ಹೊಸ ವ್ಲಾಗಿಗೆ ಸ್ವಾಗತ. ಸೊ ಸೆಕೆಂಡ್ ಡೇ, ಎಲ್ಲ ಫ್ರೆಶ್ ಅಪ್ ಆಗಿದ್ದೀವಿ. ಟೈಮ್ ಈಗ ಅರೌಂಡ್ 9 ಗಂಟೆ ಆಗಿದೆ. ಈಗ ಇಲ್ಲಿಂದ ಶೂಟಿಂಗ್ ಸ್ಪಾಟು, ಆಮೇಲೆ ಯಾದಗುರು ಫಾಲ್ಸು, ಕೈಕರ ಫಾಲ್ಸು, ಅದಾದಮೇಲೆ ದೊಡ್ಡಬೆಟ್ಟ, ಅದಾದಮೇಲೆ ಒಂದು ಸಣ್ಣ ಪುಟ್ಟ ಶಾಪಿಂಗ್ ಮಾಡಿಕೊಂಡು ಸಂಜೆ ಬರೋಣ ಅಂತ. ಸೊ ಇವತ್ತಿನ ಡೇ ಇಷ್ಟಿರುತ್ತೆ. ಸೊ ನಾಳೆ ಕೊಯಮತ್ತೂರಿಗೆ ಹೋಗ್ತೀವಿ. ಸೊ ಆ ವ್ಲಾಗು ಬೇರೆ ಬರುತ್ತೆ. ಸೊ ಇವತ್ತಿಂದು ಡೇಟ್ ಆದರೆ ಒಂದೇ ವ್ಲಾಗಲ್ಲಿ ಮಾಡ್ತೀನಿ, ಇಲ್ಲಾಂದರೆ 2 ವ್ಲಾಗ್ಸ್ ಆಗುತ್ತೆ. ನೋಡೋಣ ಯಾವ ರೀತಿ ಆಗುತ್ತೋ ಆ ರೀತಿ ಮಾಡೋಣ. ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ರಿ, ಪರವಾಗಿಲ್ಲ, ಚೆನ್ನಾಗಿತ್ತು. ಪೊಂಗಲ್ ತಿಂದೆ, ಚೆನ್ನಾಗಿತ್ತು. ಸೊ ಇಡ್ಲಿ ಪೊಂಗಲ್ಲು. ಸೊ ಅಂದರೆ ಪೈಕರ ಫಾಲ್ಸ್ಗೆ ಹೋಗೋ ರೂಟಲ್ಲಿ. ಸೊ ಊಟಿ ಟೌನಲ್ಲೇ ಇದ್ದೀವಿ ಇನ್ನೂ. ಸೊ ಇಲ್ಲಿಂದ ಒಂದು 5-6 ಕಿಲೋಮೀಟರ್ಸ್ಗೆ ಪೈಕರ ಫಾಲ್ಸ್ ಸಿಗುತ್ತೆ. ಸೊ ಬನ್ನಿ, ಈಗ ಫಾಲ್ಸ್ಗೆ ಹೋಗೋಣ. ಸೊ ಇವರು ಪೈಕರ ಫಾಲ್ಸು ಶೂಟಿಂಗ್ ಪಾಯಿಂಟು. ಅದು ಮುಗಿಸ್ಕೊಂಡು ದೊಡ್ಡಬೆಟ್ಟ, ದೊಡ್ಡಬೆಟ್ಟ ಆದಮೇಲೆ ಅಲ್ಲೇ ಒಂದು 2-3 ಜನ ಸಿಕ್ಕಿದ್ರೆ ಅಲ್ಲಿಗೆ ನೋಡಿಕೊಂಡು ರೂಮಿಗೆ ಬಂದು ಸ್ಟೇ ಆಗೋದು. ನಾಳೆ ಬೆಳಗ್ಗೆ ನಾನು ಆವಾಗಲೇ ಹೇಳ್ದಂಗೆ ಕೊಯಮತ್ತೂರು ಸ್ಟೇ ನಾಳೆ, ಈಶಾಲ ನಾಳೆ ಮುಗಿಸ್ಕೊಂಡು ನಾಳಿದ್ದು ಬೆಳಗ್ಗೆ ಬೆಂಗಳೂರಿಗೆ. ಒಂದೇ ಸ್ಟ್ರೆಚ್ಚು 400 ಕಿಲೋಮೀಟರ್ಸ್ ಏನೋ ಬರುತ್ತೆ ಫ್ರಮ್ ಕೊಯಮತ್ತೂರು ಟು ಬೆಂಗಳೂರು. ಸೊ ಆ ಸ್ಟ್ರೆಚ್ಚು ಫುಲ್ಲು ಒಂದೇ ಸ್ಟ್ರೆಚ್ ಇರೋದ್ರಿಂದ ಬೆಳಗ್ಗೆ ಬೇಗ ಬಿಡೋಣ ಅಂತ. ಸೊ ಇಲ್ಲಿ ಕಾಣಿಸಿದೆ ಇದೊಂದು ಹೋಟ್ಲು, ಅದರಲ್ಲೂ ಸಿಕ್ಕಾಪಟ್ಟೆ ಜನ ಆಗಿದೆ, ಕಾಯಬೇಕು ಟೇಬಲ್ನಿಂದ. ಬಟ್ ಚೆನ್ನಾಗಿತ್ತು, ಪರವಾಗಿಲ್ಲ. ಬನ್ನಿ ಹೋಗೋಣ ಈಗ ಫಾಲ್ಸ್ಗೆ. ಫಾಲ್ಸ್ಗೆ ಹೋಗ್ಬಿಟ್ಟು ರಿಟರ್ನ್ ಬರುತ್ತಾ ಶೂಟಿಂಗ್ ಪಾಯಿಂಟ್ ಅಲ್ವಾ. ಇದು ಅಂದರೆ ಮೊನ್ನೆವರೆಗೂ ಸಿಕ್ಕಾಪಟ್ಟೆ ಮಳೆ ಅಂತೆ, ಇವತ್ತು ಮಳೆನೇ ಇಲ್ಲ. ಏನು ಹೇಳಿ, ಮಳೆನೇ ಇಲ್ಲ ಸ್ನೇಹಿತರೆ. ನಾನು ಮಳೆ ಇರುತ್ತೆ ಚೆನ್ನಾಗಿ ಮಳೆಯಲ್ಲಿ ನೆನ್ಕೊಂಡು ಓಡಿಸೋಣ ಅಂದರೆ ನೆನ್ನೆ ಇವತ್ತು ಮಳೆನೇ ಇಲ್ವಂತೆ. ಇವ್ರು ಗೊತ್ತಲ್ಲ, ನಮ್ಮ ಮರಿಸೋ ಒಂದು ನಾಯಿ ಹೇಳಿ ಸಾರ್. ಮಳೆನೇ ಇಲ್ಲ, ನಾನು ಮಳೆ ಇರುತ್ತೆ ಚೆನ್ನಾಗಿ ನೆನಿಬೋದು. ಮಾನ್ಸೂನ್ ರೈಡ್ ಮಾಡೋಣ ಅಂದರೆ ನೋಡಿ, ನೆನ್ನೆ ಇವತ್ತೇ ಮಳೆ ಇಲ್ವ, ಬಿಸಿಲು ಸರ್ ಇವತ್ತು ಊಟಿ. ಅವ್ರು ಹೇಳ್ತಾ ಇದ್ರು ಅದು ಏನೋ ಗೊತ್ತಿಲ್ಲ ಸರ್, ಅಸಲು ನಿಮ್ಮ ಅದೃಷ್ಟ ಮಳೆ ಬಿಟ್ಟಿರೋದು ಅಂತ ಅವ್ರು ಅಂತಾರೆ. ಬಟ್ ಸರಿ, ಅವ್ರಿಗೆ ಗೊತ್ತಿಲ್ಲ ನಾ ಬಂದಿರೋದೆ ಮಳೆಗೆ ಅಂತ. ಟೂರಿಸ್ಟ್ ಪ್ಲೇಸ್ ಎಲ್ಲ ನೋಡ್ಬೋದು ಸರ್, ಮಳೆ ಇಲ್ಲ ಇವತ್ತು, ಬಿಸಿಲಿದೆ, ಹೋಗಿ ನೋಡ್ಕೊಂಬನ್ನಿ ಅಂತಾರೆ ಆ ರೂಮ್ ಅವರು ಬಂದು. ಅವರೇ ಮಳೆ ಕೊಡಪ್ಪ ಇವತ್ತು ಸಂಜೆ ಒಳಗಡೆ ನಾವು ರೈಡಲ್ಲಿ ಇದ್ದಾಗ. ನೋಡಿ ನೆನ್ನೆ ಮೊನ್ನೆ ಮಳೆದಿವೆಲ್ಲ ಸ್ಲೈಡ್ ಆಗಿರೋದಂತ, ನೆನ್ನೆ ಮೊನ್ನೆ ಆಗಿರೋದಿವೆಲ್ಲ, ಇವತ್ತು ನೋಡಿದ್ರೆ ಏನಿಲ್ಲ, ಚಳಿನೇ ಇಲ್ಲ ಇವತ್ತು. ಅಯ್ಯೋ, ನೆನ್ನೆ ಸಂಜೆ ಚಳಿ ನೋಡ್ಬೇಕಾಯ್ತು ನೀವು ಹೆಂಗಿತ್ತು ಅಂತ. ನಾವು 2 ಪ್ಯಾಂಟು 3 ಟೀ ಶರ್ಟ್ ಹಾಕೊಂಡು ಮಲಗಿದ್ದು, ಸ್ವೆಟ್ರ್ ಹಾಕಿ, ಅದ್ರ ಮೇಲೆ ಅಷ್ಟು ಚಳಿ, -10 ಗಂಟೆಗಿದ್ ನೆನ್ನೆ ಸಂಜೆ 6 ಗಂಟೆ ಮೇಲೆ. ಈಗ ನೋಡಿದ್ರೆ ಸೆಕೆ ಹೊಡಿತೈತೆ. ನಾವೆಲ್ಲ ಹಾಕೊಂಡ್ಬಿಟ್ಟಿದ್ದೀವಿ ರೈಡಿಂಗ್ ಗೇರ್ ಸೂಟ್ ವಿತ್ ಥರ್ಮಲ್ ಲೇಯರ್ ಹಾಕೊಂಡಿದ್ದೀವಿ, ಯಾಕೆ ಸುಮ್ಮನೆ ಅಂತ. ಹೆಂಗಿದೆ ನೋಡಿ, ವ್ಯೂ ನೋಡಿ, ವ್ಯೂ ನೋಡಿ. ತಣ್ಣನೆ ಗಾಳಿ, ಹೆಂಗಿದೆ ನೋಡಿ ಸ್ನೇಹಿತರೆ. ವಾವ್, ಮರ ನೋಡಿ, ಬ್ಯೂಟಿಫುಲ್ ಅಲ್ಲ. ಆ ಬೆಟ್ಟದ ಬೆಟ್ಟದ ಮಧ್ಯ ಮಧ್ಯದಲ್ಲೇ ಮನೆಗಳಪ್ಪ, ಅದು ಏನು ನೀನು ಸಾರಪ್ಪ ಮನೆ ಯಾವ್ದು ಏರಿದ್ಮೇಲೆ. ಬ್ಯಾಕ್ ಸೈಡ್ ಫುಲ್ ಕ್ಲೌಡ್ಸ್ ಇದೆ. ಮೈಸೂರು 152 ಕಿಲೋಮೀಟರ್ಸ್, ಬಸನಗುಡಿ 68 ಕಿಲೋಮೀಟರ್ಸ್, ಮಧುಮಲೈ 61. ನಾನು ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆತಾಗ ಸೋತೆ ನಾನೀಗ. ಲಿರಿಕ್ಸ್ ಮುಂದೆ ಪೈಕರ ವಾಟರ್ ಫಾಲ್ಸ್ ಬಂತು. ಫಾಲ್ಸು ಪೈಕರ ಪೊಲೀಸ್ ಸ್ಟೇಷನ್,
ಸೊ ಪೈಕಾರ ಫಾಲ್ಸಲ್ಲಿ ಇದ್ದೀವಿ. ಅಯ್ಯೋ ಸಿಕ್ಕಾಪಟ್ಟೆ ನಡಿಬೇಕು. ಸೊ ನೋಡಿ ಬ್ಯೂಟಿ ಇಲ್ಲಿಂದ ನೋಡಿ, ಹರ್ಕೊಂಡು 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 ಹಿಂಗೆ ಬಂದು ಹಿಂಗೆ ಬಂದು ಬೀಳುತ್ತೆ. ತೀರಾ ಡೆಪ್ತ್ ಏನಿಲ್ಲ, ಡೆಪ್ತ್ ಇಲ್ಲ ಅಲ್ಲ, ಇಷ್ಟೇ ಎಂಡು. ಸೊ ಇದೆ ಪೈಕರ ಫಾಲ್ಸು. ನಿಮಗೆ ನೀಲಗಿರಿ ಫಾರೆಸ್ಟಿಂದ ಬಂದರೆ ಆಂದಿವೇನೆ ಸಿಗುತ್ತೆ. ಕಾರಲ್ಲೆಲ್ಲ ಬರೋರು ಆರಾಮಾಗಿ ಊಟಿಗೋಕ್ಕಿಂತ ಮುಂಚೆ ನೋಡಿಕೊಂಡೇ ಹೋಗ್ಬೋದು. ಸೊ ನಾವೇನು ಅಂದರೆ ಲಗೇಜ್ ಎಲ್ಲ ಐತೆಲ್ಲ, ಸ್ವಲ್ಪ ಊಟಿ ರೀಚ್ ಆಗಿ ರೂಮೆಲ್ಲ ಮಾಡಿ ಆದಮೇಲೆ ಬಂದು ನೆಕ್ಸ್ಟ್ ಡೇ ನಾವು ನೋಡ್ತಾ ಇರೋದು ಫಾಲ್ಸು. ನೋಡ್ಬೋದು ಯಾವ ರೀತಿ ಇದೆ ಫಾಲ್ಸು ಅಂತ. ಬನ್ನಿ ಒಂದೊಳ್ಳೆ ಸ್ಲೋ ಮೋಷನ್ ಹಾಕ್ಕೊಂಡು ಇದಕ್ಕೊಂದು ಒಳ್ಳೆ ಮ್ಯೂಸಿಕ್ ಹಾಕೊಂಡು ನೆನಪಿದೆ ಮೊದಲ ನೋಟ, ನೆನಪಿದೆ ಮೊದಲ ಸ್ಪರ್ಶ, ನೆನಪಿದೆ ಮತ್ತನು ತಂದ ಆ ಮೊದಲ ಚುಂಬನ, ನೆನಪಿದೆ ಮೊದಲ ಕನಸು, ನೆನಪಿದೆ ಮೊದಲ ಮುನಿಸು, ನೆನಪಿದೆ ಕಂಬನಿ ತುಂಬಿ ನೀನಿಟ್ಟ ಸಾತ್ವನ, ನೀ ಇಲ್ಲವಾದರೆ ಹೇಗೆ ಬಾಳಲಿ. ಇಲ್ಲಿಂದ ಡೈರೆಕ್ಟ್ ಶೂಟಿಂಗ್ ಸ್ಪಾಟ್ಗೆ ಹೋಗ್ತಾ ಇದ್ದೀವಿ. ಸೊ ನಿಮಗೆ ಡೈರೆಕ್ಟ್ ಶೂಟಿಂಗ್ ಸ್ಪಾಟ್ ಪ್ಲೇಸಲ್ಲಿ ಸಿಗ್ತೀನಿ. ಸೊ ಬನ್ನಿ ಹೋಗೋಣ. ಸೊ ಈಗ ನೆಕ್ಸ್ಟ್ ಡೈರೆಕ್ಟ್ ಶೂಟಿಂಗ್ ಸ್ಪಾಟ್.